ವೆಲ್ಕಮ್ ಟು ಕುಕ್ ವಿತ್ ವಾಣಿ. ಇವತ್ತು ಖಾರದ ಪೊಂಗಲ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತಮಿಳ್ನಾಡು ಮತ್ತು ಆಂಧ್ರದಲ್ಲಿ ಬ್ರೇಕ್ಫಾಸ್ಟಿಗೆ ಮಾಡ್ತಾರೆ ಇದನ್ನು, ವೆನ್ ಪೊಂಗಲ್ ಅಂತಲೂ ಕರೀತಾರೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಹೆಸರುಬೇಳೆ 1/2 ಕಪ್ ಇದೆ, 1 ಕಪ್ಪು ಅಕ್ಕಿ, ತುಪ್ಪ, ಇಂಗು, ಉಪ್ಪು, ಹಸಿ ಶುಂಠಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಕರಿಬೇವು, ಮೆಣಸಿನಕಾಳು 1 ಸ್ಪೂನ್ ಇದೆ, 2 ಒಣಮೆಣಸಿನ್ಕಾಯಿ, ಜೀರಿಗೆ 1 ಸ್ಪೂನು, 1 ಹಸಿಮೆಣಸಿನ್ಕಾಯಿ, ಗೋಡಂಬಿ ಸ್ವಲ್ಪ, 1 ಕಪ್ಪು ಅಕ್ಕಿಗೆ 1/2 ಕಪ್ ಹೆಸರುಬೇಳೆ ಹಾಕ್ಕೊಂಡು 1/3 ನೀರು ಸೇರಿಸ್ಕೊಂಡು ಇವೆರಡನ್ನು ಬೇಯಿಸ್ಕೋಬೇಕು ಫಸ್ಟು. ಈಗ ಹೆಸರುಬೇಳೆ ಮತ್ತು ಅಕ್ಕಿನ ಸೇರಿಸ್ಕೊಂಡು 1/3 ಲೋಟ ನೀರು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಈ ಥರ ಆಗಿದೆ, ಸ್ವಲ್ಪ ಮೆತ್ತಗೆ ಬೇಯಿಸ್ಕೋಬೇಕು, 3-4 ವಿಸಿಲ್ ಹೊಡೆಸ್ಕೋಬೇಕು. ಈಗ ನೆಕ್ಸ್ಟ್ ಒಗ್ಗರಣೆ ಹಾಕೋದು ಹೆಂಗೆ ಅಂತ ತೋರಿಸ್ತೀನಿ. ಈಗ ತುಪ್ಪ ಹಾಕ್ತಿದ್ದೀನಿ, ಅದಕ್ಕಾದ್ಮೇಲೆ ಗೋಡಂಬಿ ಆದಮೇಲೆ ಹಸಿ ಶುಂಠಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿರೋದು, ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕಷ್ಟೇ. ಇದು ಮೈಲ್ಡ್ ಆಗಿರುತ್ತೆ, ಖಾರ ಇರೋದಿಲ್ಲ ಜಾಸ್ತಿ, ಯಾಕಂದ್ರೆ ಇದ್ರ ಜೊತೆಗೆ ಕಾಯಿ ಚಟ್ನಿ ಮತ್ತು ಸಾಂಬಾರು ಮಾಡ್ಕೊತಾರೆ. ಜೀರಿಗೆ, ಮೆಣಸು ಹಾಕಿದೆ, ಜೀರಿಗೆ ಹಾಕಿದೆ ಮತ್ತು ಕರಿಬೇವು ಸೇರಿಸ್ತಾ ಇದ್ದೀನಿ, ಒಣಮೆಣಸಿನ್ಕಾಯಿ, ಇಂಗು ಸೇರಿಸ್ಬೇಕು, ಅನ್ನ ಮತ್ತು ಅಕ್ಕಿ ಮತ್ತು ಬೇಳೆ ಬೇಯಿಸುವಾಗ ನಾನು ಅದರಲ್ಲಿ ಉಪ್ಪು ಸೇರಿಸಿದ್ದೀನಿ, ಉಪ್ಪು ಸೇರಿಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಈಗ ಇದರಲ್ಲೇ ಸ್ವಲ್ಪ ಒಗ್ಗರಣೆ ಹಾಕ್ತಿದ್ದೀನಿ. ಇದು ಗೋಡಂಬಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೋಬೇಕು. ಹುರಿದ್ಮೇಲೆ ಅದನ್ನು ಮೆತ್ತಗೆ ಬೇಯಿಸ್ಕೊಂಡಿರ್ತೀವಲ್ಲ ಅಕ್ಕಿ ಹೆಸರುಬೇಳೆ ಅದರಲ್ಲಿ ಸೇರಿಸ್ಕೋಬೇಕು, ಪೊಂಗಲ್ ರೆಡಿ ಆಗುತ್ತೆ. ಇದು ಯಾವ್ದಾಗುತ್ತೆ ಭಾಳ ಸ್ಪೆಷಲ್ ಅಮ್ಮ? ಇದು ತಮಿಳ್ನಾಡು ಮತ್ತು ಆಂಧ್ರದಲ್ಲಿ ಜಾಸ್ತಿ ಮಾಡ್ತಾರಮ್ಮ. ಆ ತಮಿಳ್ನಾಡು ಆಂಧ್ರದಾಗೆಲ್ಲ ಬೆಳಿಗ್ಗೆ ಟಿಫನ್ಗೆ ಇದನ್ನ ಮಾಡ್ಕೊತಾರ. ನಮ್ಮಮ್ಮಗೆ ಪೊಂಗಲ್ ಅಂದರೆ ಭಾಳನೇ ಇಷ್ಟ. ನೀನು ಯಾರಿಂದ ಕಲ್ತೀವಿ ಅಂತ ಸ್ವಲ್ಪ ಹೇಳ್ಕೊಡ್ತೀಯಮ್ಮ? ಎಷ್ಟು ನಮ್ಮ ಮನೆ ಹತ್ರ ಒಬ್ರು ಇದ್ರಮ್ಮ, ಅಂಬರ್ ತಾಂತಿ ಅಂತ ಹೇಳ್ಬಿಟ್ಟು ಆಂಧ್ರದವರು, ಅವರಿಂದಾನೇ ಅಮ್ಮ ಇದು ಕಲ್ತಿರೋದು. ಇದು ಸ್ವಲ್ಪ ಕಲರ್ ಇದರಲ್ಲಿ ಸ್ವೀಟ್ನಲ್ಲಿ ಮಾಡ್ತಾರೆ ನಮ್ಮ ಇದೇ ಟೈಪ್. ಹಾಂ ಮಾಡ್ತಾರಮ್ಮ, ಇದರಲ್ಲಿ ಸ್ವೀಟ್ ಪೊಂಗಲ್ ಅಂತ ಮಾಡ್ತಾರ. ಆಮಾ ಖಾರದ ಪೊಂಗಲ್, ಸ್ವೀಟ್ ಪೊಂಗಲ್ ಎರಡೂ ಮಾಡ್ತಾರೆ. ಇವತ್ತು ನಾನು ಮಾಡ್ತಿರೋದು ಖಾರದ ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು ಮಾಡ್ತೀನಂತೆ ಇನ್ನೊಂದ್ಸರಿ. ಹಾಂ ಈಗ ಇದು ಗೋಲ್ಡನ್ ಬ್ರೌನ್ ಬಂದಿದೆ ಗೋಡಂಬಿ, ಎಲ್ಲ ಗರಿ ಗರಿ ಆಗಿದೆ. ಈಗ ಅದು ಹೆಸರುಬೇಳೆ ಹಾಕಿ ಬೇಯಿಸ್ಕೊಂಡಿದ್ನಲ್ಲ ಅದರಲ್ಲಿ ಹಾಕಿ ಸೇರಿಸ್ಕೊಂಡು ಕಲಿಸ್ಕೋಬೇಕು, ರೆಡಿ ಆಗುತ್ತೆ ಪೊಂಗಲ್ಲು. ಭಾಳ ಬೇಗ ಆಗೋ ಅಡುಗೆ ಅಲ್ಲಮ್ಮ? ಹೌದಮ್ಮ, ಬೇಗನೇ ಆಗುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ತೆಂಗಿನಕಾಯಿ ಚಟ್ನಿ, ಈ ಕಡೆ ತಮಿಳ್ನಾಡು ಆಂಧ್ರ ಸೈಡ್ ಮಾಡೋ ಸಾಂಬಾರ್ ಜೊತೆ ಇಟ್ಕೊಂಡು ತಿಂದರೆ, ಜೊತೆಗೆ ಒಂದು ಉದ್ದಿನ ವಡ, ಸೂಪರ್ ಆಗಿರುತ್ತಮ್ಮ. ವಿಘ್ನೇಶ್ ಅಮ್ಮ ಸೂಪರ್ ಆಗಿ ಪೊಂಗಲ್ ಮಾಡಿದಮ್ಮ, ಟೇಸ್ಟ್ ಮಾಡು, ಎಂಜಾಯ್ ಮಾಡು. ಪೊಂಗಲ್ ಜೊತೆ ಚಟ್ನಿ ಸಾಂಬಾರ್, ವಾವ್ ಸೂಪರ್ ಕಾಣಿಸೋದಲ್ಲಮ್ಮ ಪೊಂಗಲ್. ಗೋಡಂಬೆ, ದ್ರಾಕ್ಷಿ, ದ್ರಾಕ್ಷಿ ಇಲ್ಲಲ್ಲ, ಗೋಡಂಬೆ, ಚಟ್ನಿ, ಸಾಂಬಾರು, ಪೆಪ್ಪರ್ ಸ್ಮೆಲ್ ಚೆನ್ನಾಗಿ ಬರುತ್ತಲ್ಲ. ಪೆಪ್ಪರ್ ಮತ್ತೆ ಜೀರಿಗೆ ಇದ್ಬಿಡಪ್ಪ, ಅದು ಅಪಟೈಸರ್ ಅಮ್ಮ, ಅದು ತಿಂದ್ರೆ ಒಳ್ಳೇದು. ಆಕ್ಚುಲಿ ಪೊಂಗಲ್ ತಮಿಳ್ನಾಡು ಫೇಮಸ್ ಫುಡ್ ಆಗಿದ್ರು, ಇದನ್ನು ತಿಂದ್ರೆ ಭಾರಿ ಒಳ್ಳೇದು. ಇದರಲ್ಲಿ ಎಲ್ಲ ತರದ ಪ್ರೋಟೀನು, ವಿಟಮಿನ್ಸು, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಸಿಗುತ್ತೆ. ನೀವು ಮಾಡ್ಕೊಳ್ಳಿ, ವಿಡಿಯೋ ನೋಡಿ, ನೀವು ಮಾಡಲಿ ಪೊಂಗಲ್ನ, ಎಂಜಾಯ್ ಮಾಡಿ. ಪೊಂಗಲ್ ಅಂದರೆ ತುಂಬ ಇಷ್ಟ ಎಲ್ಲರಿಗೂ. ಇದ್ರ ಜೊತೆಗೆ ನೀವು ಇದ್ರ ಜೊತೆಗಿನ ಒಂದು ಉದ್ದಿನ ವಡೆ ಮಾಡ್ಕೊಂಡು ತಿಂದರೆ ಇಂದ ಚೆನ್ನಾಗಿರುತ್ತೆ. ನಿಮ್ಮ ಮನೆಗೆ ಎಲ್ಲರಿಗೆ ಕಲಿಸ್ಕೊಡ್ರಿ, ನಿಮ್ಮ ಫ್ರೆಂಡ್ಸ್ ಬಂದಾಗ ಎಲ್ಲರಿಗೆ ಹೇಳ್ಕೊಡ್ರಿ, ಮತ್ತೆ ನಾವು ಬಂದಾಗ ನೀವು ಮಾಡಿಕೊಡ್ರಿ. ನಿಮ್ಮ ವಿಡಿಯೋ ನೋಡಿ ನಾವು ಪೊಂಗಲ್ ಮಾಡಿವಿ ಅಂತ ಹೇಳಿದ್ರೆ ನಮಗೆ ಇನ್ನೂ ಖುಷಿ ಆಗುತ್ತೆ. ನೀವು ಎನ್ಕರೇಜ್ ಮಾಡಿ, ನಮಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಈ ಇನ್ನ ದಿವಸ ನಿಮಗೆ ಯಾವಾಗ ಬೇಕು ಅಡುಗೆ ಹೇಳಿದ್ರೆ ನಾವು ನಿಮಗೋಸ್ಕರ ಸ್ಪೆಷಲ್ ಆಗಿ ಮಾಡಾಕ್ತೀವಿ. ನಿಮ್ಮ ಕಾಮೆಂಟ್ಸು ನಮಗೆ ವ್ಯಾಲ್ಯೂಬಲ್ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಎಂಜಾಯ್ ಮಾಡಿ, ಎಲ್ಲರಿಗೂ ಕಲಿಸ್ರಪ್ಪ. ಈ ಪೊಂಗಲ್ ಅಂದರೆ ತುಂಬ ಫೇಮಸ್ಸು, ನಮ್ಮ ಕಡೆನೇ ಫೇಮಸ್ ಮಾಡಿ, ಒಳ್ಳೊಳ್ಳೆ ಊಟ ಮಾಡಿ. ಲಾಕ್ಡೌನಲ್ಲಿ ಮನೆ ಬಿಟ್ಟು ಎಲ್ಲಿ ಹೋಗ್ಬೇಡ್ರಿ. ಮುಖ್ಯವಾಗಿ ಏನಪ್ಪ ಅಂದ್ರೆ ಕೈ ತೊಕೊಂಡು ಊಟ ಮಾಡೋದು ಮಾತ್ರ ಮರಿಬೇಡ್ರಿ.